ಮಾಡಿರಬೇಕು ಅಂತ ಏನೋ ತಿಳ್ಕೊಂಡಿದ್ದಾರೆ ಅವರು ಆದರೆ ಎಲ್ಲೋ ಒಂದು ಕಡೆ ನಾನು ನಾನು ಇಷ್ಟೇ ಹೇಳ್ತೀನಿ ದಯಮಾಡಿ ನಾವೆಲ್ಲ ಏನೋ ಒಂದು ಕಾಲದಲ್ಲಿ ನಮ್ಮ ದೊಡ್ಡವರು ನಮ್ಮ ತಂದೆ ತಾಯಿ ನಮ್ಮ ತಾತ ಎಲ್ಲರೂ ಒಂದು ಏನೋ ಒಂದು ಪುಣ್ಯ ಮಾಡಿದ್ದಾರೆ ಅದು ಯಾ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಈ ಒಂದು ಎನ್ ಆರ್ ಸಿ ಬಗ್ಗೆ ಮುಸ್ಲಿಂ ಕ್ರಿಶ್ಚಿಯನ್ ಪಾರ್ಸಿ ಸಿಕ್ಕು ಹಾಗೂ ಬೇರೆ ಜಾತಿಗಳಿಗೆ ಎಷ್ಟೇ ಇರ್ಬೋದು ಅವ್ರನ್ನ ನಾವು ಸಿಟಿಜನ್ಶಿಪ್ ಕೊಡ್ತೀವಿ ಮುಸಲ್ಮಾನರಿಗೆ ಒಂದು ಬಿಟ್ಟಿ ಹೇಳ್ತಾರೆ ಆದರೆ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದೂಗಳು ಬರೀ ಒಂದು ಮುಸಲ್ಮಾನರಿಗೆ ಬಿಟ್ಟಿದ್ದಾರೆ ಅಂಥೇಳಿ ಈಗ ಎದ್ದು ನಿಂತವರಲ್ವಾ ಇವ್ರಿಗೆ ನಾವು ಎಷ್ಟು ಏನು ಹೇಳಬೇಕಂತ ನನ್ನ ಹತ್ರ ಮಾತೇ ಇಲ್ಲ ಈ ಬೇರೆ ಜಾತಿಯವರು ಸಿಖ್ಗಳು ಇರ್ಬೋದು ಕ್ರಿಶ್ಚಿಯನ್ಸ್ ಇರ್ಬೋದು ವಕೀಲಿಗಾಸ್ ಇರ್ಬಹುದು ಬೇರೆ ಜಾತಿ ಎಷ್ಟು ಜನ ಇದ್ದಾರೆ ಎಲ್ರಿಗೂ ಕೂಡ ಮನಸ್ಸಿಗೆ ಬಂದಿದೆ ಈಗ ನಮ್ಮ ಮುಂದೆ ನಮ್ಮ ಸಹೋದರರ ಜೊತೆಗೆ ನಮ್ಮ ಜೊತೆಗೆ ಬಾಳ್ತಾ ಇರುವ ಇವ್ರನ್ನ ತೊಂದರೆ ಆಗ್ತಾ ಇದೆ ಅಂದರೆ ಅದು ಯಾವತ್ತೂ ನಾವು ಸಹಿಸ್ಕೊಳ್ಳಲ್ಲ ಈ ಹಿಂದೂಸ್ತಾನು ಎಷ್ಟು ಹಿಂದೂಗಳಿದಿದೆ ಅಷ್ಟೇ ಮುಸಲ್ಮಾನದ್ದು ಇದೆ ಅಂತ ನಮ್ಮ ಈ ದೇಶದ ಹಿಂದೂಗಳು ಎದ್ ನಿಂತವ್ರೆ ಹಿಂದೂಗಳು ಈ ಒಂದು ಪ್ರತಿಭಟನೆಗೆ ನೀವು ನೋಡ್ತಾ ಇರ್ಬೋದು ಕಂಟಿನ್ಯೂಸ್ಲಿ ಟೌನ್ ಹಾಲ್ ಅಲ್ಲಿ ವಾರಕ್ಕೆ ಮೂರು ಸತಿ ನಾಲ್ಕು ಸತಿ ಪ್ರೊಟೆಸ್ಟ್ ನಡೀತಾ ಇರ್ತದೆ ಆ ಟೌನ್ ಹಾಲ್ ಪ್ರೊಟೆಸ್ಟ್ ಅಲ್ಲಿ ಜಾಸ್ತಿ ಜನ ಹಿಂದೂಗಳೇ ಬಂದು ಮುಂದೆ ನಿಂತಿರೋದು ಅವ್ರಿಗೆ ಬೇಕಾಗಿರ್ಲಿಲ್ಲ ಆದರೆ ಎಲ್ಲೋ ಒಂದು ಕಡೆ ಈ ಸಂವಿಧಾನಿಗೆ ಧಕ್ಕೆ ಆಗ್ತಾ ಇದೆ ಈ ಸಂವಿಧಾನಿಗೆ ಕಗ್ಗೊಲೆ ಮಾಡ್ತಾ ಇದ್ದಾರೆ ಈ ಆರ್ ಎಸ್ ಎಸ್ ಮತ್ತೆ ಬಿ ಜೆ ನವರು ಮೋಟಾ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಇವರಿಗೆ ಆರ್ಟಿಕಲ್ ಫೋರ್ಟೀನ್ ಉಲ್ಲಂಘನೆ ಆಗಿದೆ ರೈಟ್ ಟು ಈಕ್ವಾಲಿಟಿ ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಯಾರಿಗೂ ಇವನ್ ಮುಸ್ಲಿಮ್ ಇರ್ಬೋದು ಇನ್ನೊಬ್ಬ ಸಿಖ್ ಇರ್ಬೋದು ಇನ್ನೊಂದು ಯಾವ್ದಾವ್ದು ಕಮ್ಯುನಿಟಿ ಇರ್ಬೋದು ಯಾರಿಗೇನು ಸಮಾನತೆಯಿಂದ ನಡ್ಕೊಂಡು ಹೋಗ್ಬೇಕು ಸಮಾನತೆಯ ಕೊಡ್ಬೇಕಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರದ ಸಂವಿಧಾನಕ್ಕೆ ಇವತ್ತು ಆರ್ ಎಸ್ ಎಸ್ನವರು ಬಿ ಜೆ ಪಿ ನವರು ಫಿನಿಶ್ ಮಾಡಕ್ಕೆ ಹೊಟ್ಟಿದ್ದಾರೆ ಇದಕ್ಕೆ ಕಾಪಾಡಬೇಕು ನಾಳೆ ಬಾಯೋ ಬುಜುರ್ಗೋ ದೋಸ್ತೋ ಟೈಮ್ ಕಿ ಕಮ್ಮಿ ಹೋನಕ್ಕೆ ವಜೆಸೆ ಮೇರಿ ಬಾತ್ಕೋ दो ही मिनट में खत्म करना चाहता हूं क्योंकि देवेगौड़ा साहब को कहीं और जाना है बड़ी गौर से मैं एक बात बोलता हूं आज पूरे मुसलमान गौर से सुनना आज अगर तुम्हें लोग निकले कल हमारे आख्या के सामने हमारे बच्चों को हमारे मां बाप को उठाले को चले जाती हमारे आंखिया से हमें देखते रहती हमारे अपने आंख को को जाते रहती हैं लेकिन हमें कुछ नहीं कर सकते आज मौका है तुम्हें लोगा घर से निकलना तुम्हें लोगा थोड़ा वक्त काम को छोड़ना यही एनआरसी और सी के विरोध में जो हमारे हिंदू भाया खड़को ही उनके साथ बराबर से बराबर खंदा मिला को चलना हाथ मिला को चलना यह हमारा फर्ज है यह हमारा फर्ज है और मैं और मैं दाद देना चाहता हूं हिंदुस्तान के वो जो नौजवान स्टूडेंट्स का जो जामिया के बच्चे जे के बच्चे ये के बच्चे और अलीगढ़ यूनिवर्सिटी के बच्चे आज सोए सो वालिया को जगा ले। तुम्हें हमें सोते थे लेकिन हम ना जगाने वाले ये स्टूडेंट्स ये स्टूडेंट्स को मैं सलाम करना चाहता हूँ ये स्टूडेंट्स को मैं सलाम करना चाहता हूं अगर जत्ता जत्ता हिंदू भाया आगे चढ़ को खुरबानी हुए फांसी के तख्ते पर लटके उत्तच मुसलमान भाया भी लटक को ही मुसलमान भाया भी आजादी दिला को ही आज हम ना पूछते तुम्हारे पास आधार है क्या एनसीआर एनसीआर बनाते तुम्हारे पास ये है क्या आइडेंटिटी कार्ड है क्या हमारा आइडेंटिटी कार्ड कुतुब मीनार रे बाबा हमारा आधार कार्ड ताजमहल हमारे पास तुम्हें दाखिले पुसती दम रहा तो सामने आओ बताते इंशाल्लाह वक्त आया तो